ನನಗೆ ಯಾವಾಗ ಮುಟ್ತೆ ಅಂತ ಒಂದು ಕ್ವಶನ್ ಇತ್ತು, ಈಗ ಒಂದು ಆನ್ಸರ್ ಸಿಕ್ಕಿದೆ. ಬೆಳಿಗ್ಗೆ ಮುಟ್ಟಿದ್ದೇನೆ. ಇನ್ನು ತೊಂದರೆ, ನಾನು ನಿನ್ನೆ ಡೆಲ್ಲಿಂದ ಬಂದದ್ದು. ಡೆಲ್ಲಿಯಿಂದ ಯೂತ್ ವೇಳೆಗೆ ಬಂದಿದೆ ನಾನು. ಡೆಲ್ಲಿಯಿಂದ ಮೊದಲು ನಾವು ಕತಾರ್ ಏರ್ವೇಸಲ್ಲಿ ಇದ್ದೆವು. ಅಲ್ಲಿ ಒಂದು 3 ದಿವಸ ಸ್ಪೆಂಡ್ ಮಾಡಿ, ಮತ್ತು ಇಂಡಿಯನ್ ಎಂಬಸಿ ಎಲ್ಲ ಹೆಲ್ಪ್ ಮಾಡಿ ಕತಾರಿಂದ ಡೆಲ್ಲಿ ರೀಚ್ ಆಗಿದ್ದೆ. ಏರ್ಲಿಫ್ಟ್ ಮಾಡಿದ್ದು ಅಮೆರಿಕನ್ಸ್, ಅಮೆರಿಕದ್ದು ಏರ್ಫೋರ್ಸ್ ಇದೆ, ವೆಹಿಕಲ್ C-17. ಅಲ್ಲಿಂದ ಕಾಬೂಲಿಂದ ಕತಾರಿಗೆ ಎಲ್ಲರನ್ನು ಕೂಡ ಅವರೇ ತಗೊಂಡು ಹೋದ್ದು. ಇಂಡಿಯಾದವರನ್ನು, ನಮ್ಮ ಇಂಡಿಯಾದವರು, ಇಂಡಿಯನ್ ಎಂಬಸಿ, ಇಂಡಿಯನ್ ಏರ್ಫೋರ್ಸ್ ಎಲ್ಲ ತಗೊಂಡು ಹೋಗಿದ್ದು. ಮತ್ತು ಮೋಸ್ಟ್ ಆಫ್ ಸಿವಿಲಿಜನ್ಸ್ ಎಲ್ಲ ಅವರೇ ತಗೊಂಡೋದ್ರು. ಮೇಲೆ ಅಲ್ಲ, ಇಂಡಿಯಾಕ್ಕೆ ಬರಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿ ಅಲ್ಲಿ ಇರುವಾಗಲೇ ನಾವು ಎಂಬಸಿಯನ್ನು ಅಪ್ರೋಚ್ ಎಲ್ಲ ಮಾಡಿ, ಅಲ್ಲಿ ಎಲ್ಲ ಇಮೇಲ್ ಮಾಡಿ, ಮತ್ತು ಬೇರೆ ಬೇರೆ ರೀತಿಯ ಕಾಂಟ್ಯಾಕ್ಟ್ ಎಲ್ಲ ಮಾಡಿದ್ದು ಕಾಬೂಲಲ್ಲಿ. ಮತ್ತು ಕತಾರಿಗೆ ಹೋದ ನಂತರ ಕತಾರಲ್ಲಿ ನಾವು ಇಲ್ಲದಾಗೆ ಅಲ್ಲಿ ಪುನಃ ಕಾಂಟ್ಯಾಕ್ಟ್ ಮಾಡಿದ್ದೆವು. ಅವ್ರನ್ನ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದರು. ಹಾಗೆ ಅವರು 3 ದಿವಸ ನಾವು ಹೊರಡಲಿಕ್ಕೆ ಅಂತ ಹೇಳಿ ಏರ್ಪೋರ್ಟ್ಗೆ ಹೆಲ್ಪ್ ಮಾಡಿದ್ದಾರೆ. ಊಟ ಎಲ್ಲ ಕೊಟ್ಟಿದ್ದಾರೆ, RT-PCR ಇಲ್ಲದೆ ಎಕ್ಸಾಮ್ ಕೊಟ್ಟು ಫ್ಲೈಟಿಗೆ ಎಲ್ಲ ಅರೇಂಜ್ ಎಲ್ಲ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ನಾನು ಅಲ್ಲಿ ಅಕೌಂಟೆಂಟ್ ಆಗಿದ್ದೆ, ವರ್ಷ ತುಂಬ ಆಯಿತು. ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆದ ಮೊನ್ನಿಂದಲೇ, ಅದರಿಂದ ಮೊದಲು ಏನು ಪ್ರಾಬ್ಲಮ್ ಇರಲಿಲ್ಲ. ಬರುವಾಗ ಇವ್ಯಾಕ್ಯೇಷನ್ ಪ್ರೋಗ್ರಾಮ್ ಆನ್ ಪ್ರೆಸ್ಸಲ್ಲಿತ್ತು. ಎಲ್ಲ ಅಲ್ಲಿ ಏರ್ಪೋರ್ಟಲ್ಲಿ ಇದ್ದೆವು ನಾವು. ಅಲ್ಲಿ ಎಷ್ಟು ಮಂದಿ ಸಿವಿಲಿಯನ್ಗಳಿದ್ದಾರೆ ಮೇಲೆ, ಅಲ್ಲಿ ಏರ್ಪೋರ್ಟಲ್ಲಿ ನಿಂತು ಇವ್ಯಾಕ್ಯೇಷನ್ ಫ್ಲೈಟಿಗೆ ವೇಟ್ ಮಾಡ್ತಿದ್ದೆವು ನಾವು. ಅಲ್ಲಿ ಫ್ಲೈಟ್ ಸಿಕ್ಕಿದ ತಕ್ಷಣ ಅವರವರು ಕಲಿಸಿದ್ದು. ಹಾಗೆ ಒಂದು 4-5 ಫ್ಲೈಟ್ ಬಂದು ಒಮ್ಮೆಲೆ ಎಲ್ಲರೂ ಖಾಲಿ ಮಾಡಿದೆ. ತಾಲಿಬಾನಿಗಳು ಫ್ರೆಂಡ್ಸ್ನ ಆ ಕಡೆ ಇದ್ದರು, ಫ್ರೆಂಡ್ಸ್ನ ಈ ಕಡೆ ಇರಲಿಲ್ಲ. ಅಲ್ಲಿ ವಾಚ್ ಪಾಯಿಂಟ್ ಎಲ್ಲ ಉಂಟು, ಅಮೆರಿಕನ್ ಮಿಲಿಟ್ರಿ ಎಲ್ಲ ಎಲ್ಲ ರೀತಿಯದು ಅವರು ಸಪೋರ್ಟ್ ಕೊಟ್ಟಿದ್ದಾರೆ. ಅಮೆರಿಕನ್ ಮೆರೀನ್ಸ್ ಅವರು ಡೇ ನೈಟ್ ವಾಚ್ ಮಾಡ್ತಿದ್ದಾರೆ. ಅವರು ವಾರ್ನಿಂಗ್ ಶಾಟ್ ಎಲ್ಲ ಕೊಟ್ಟು ಅವರನ್ನು ಒಳಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರನ್ನೆಲ್ಲ ಸ್ವಲ್ಪ ವಿಕೆಟ್ ಎಲ್ಲ ಮಾಡಿಸಿ ನಮ್ಮನ್ನು ಅಲ್ಲಿಂದ ಕಲಿಸಿಕೊಟ್ಟಿಗೆ ಎಲ್ಲರಿಗೂ, ಎಲ್ಲ ಒಂದು ಹೆಲ್ಪ್ ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಇರ್ಬೇಕಾದ್ರೆ ತುಂಬ ಟೆನ್ಷನಲ್ಲಿ ಇದ್ವಿ, ಎಲ್ಲರೂ ಮೊಬೈಲ್ ಎಲ್ಲ ನ್ಯೂಸ್ ಎಲ್ಲ ನೋಡ್ತಾ ಇದ್ವಿ. ಬರೀ ಏನು ಎಂತ ಮೆಸೇಜ್ ಬರ್ತಾ ಉಂಟು, ಕಾಲ್ ಬರ್ತದ ಅಂತ ಕಾಯ್ತಾ ಬಿಟ್ಕೊಂಡಿದ್ವಿ. ಎಲ್ಲರೂ ಫುಲ್ ಟೆನ್ಷನಲ್ಲಿ ಇದ್ವಿ, ಎಲ್ಲರೂ ನಾವೆಲ್ಲ ಟೆನ್ಷನಲ್ಲಿ ಇದ್ವಿ. ಮನೆಯಲ್ಲೆಲ್ಲ ಈಗ ಕಥಾ ಹೀಗೆ ಮುಂದೆ ಬಂದರು, ಆಗ ಸ್ವಲ್ಪ ಸಮಾಧಾನ. ಮತ್ತು ಇವತ್ತು ಮೊನ್ನೆ ನಿನ್ನೆ ಡೆಲ್ಲಿ ಮುಟ್ಟುವಾಗ ಅಂತ ಇಂಡಿಯಾಗ ಮುಟ್ಟಿದ್ರು ಅಂತ ಸಮಾಧಾನ ಆಯಿತು. ಇವತ್ತು ಮನೆಯಲ್ಲ ತುಂಬ ಖುಷಿ ಆಯಿತು. ಹೌದು, ಅಲ್ಲಿದ್ದು ಸೀನ್ಸ್ ಎಲ್ಲ ಟಿವಿಯಲ್ಲಿ ನೋಡಬೇಕಾದ್ರೆ ತುಂಬ ಭಯ ಆಗ್ತಾ ಇತ್ತು. ಮತ್ತೊಂದು ಧೈರ್ಯ ಅಂದರೆ ಅವರು ಮಿಲಿಟ್ರಿ ಬೇಸ್ ಒಳಗೆ ಇದ್ರು, ಹಾಗೆ ಮಿಲಿಟ್ರಿ ಅವರು ಬಿಡ್ಲಿಕ್ಕಿಲ್ಲ ಅಂತ ಒಂದು ಸ್ವಲ್ಪ ಸಮಾಧಾನ ಇತ್ತು. ಆದರೆ ಅಲ್ಲಿದ್ದು ಸಿಚುವೇಶನ್ ನೋಡಬೇಕಾದ್ರೆ ತುಂಬಾ ಭಯ ಆಗ್ತಿತ್ತು. ತುಂಬ ರಿಲ್ಯಾಕ್ಸ್, ತುಂಬ ಸಮಾಧಾನ ಆಯಿತು, ಖುಷಿ ಆಯಿತು. ಅದಕ್ಕೂ ದೇವರ ಹತ್ರ ಅದೇ ಕರ್ಮಜನ ಹತ್ರ ಬೇಡ್ತಾನೆ ಇದ್ವಿ ನಾವು, ಸುರಕ್ಷಿತವಾಗಿ ಮನೆಗೆ ತಲುಪಿಸಿ ಅಂತ ಕರ್ಮಜನ ಹತ್ರ ಬೇಡ್ತಾನೆ ಇದ್ವಿ.